ಆಗ್ತಿದೆ ನಿಮ್ಮ ಆಸೆ ಅಂತೆ ಹೇಗೆ ಅನಿಸ್ತಾ ಇದೆ? ನಮಗೆ ಅನ್ಸೋದಕ್ಕಿಂತ ಜನಕ್ಕೆ ಅನಿಸಿದೆ ಮೇಡಮ್. ಜನ ಎಲ್ಲ ಕಡೆಯಿಂದ ಎಂಟೈರ್ ಕರ್ನಾಟಕ ಹೈದರಾಬಾದ್ ಎಲ್ಲ ಕಡೆಯಿಂದನೂ ಸಿಕ್ಕಾಬಿಟ್ಟೆ ಅದ್ಭುತವಾದಂಥ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಅಂದರೆ ಈ ಥರದ್ದೊಂದು ರೆಸ್ಪಾನ್ಸ್ ಬರುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಒಂದು ಆಯುಧ ಪೂಜೆ ದಿನ ಒಂದು ದೊಡ್ಡ ವಿಜಯನ ಕೊಟ್ಟಿದ್ದಾರೆ ಅಂತ ಹೇಳಿ. ಸರ್, ಮಾರ್ಟಿನೋ ಡೈರೆಕ್ಟರ್ ಕನ್ಸಿನ ಕೋಸು, ಅದರಲ್ಲಿ ಮಧ್ಯದಲ್ಲಿ ಮನಸ್ತಾಪಗಳು ಬಂದು ಈಗೇನು ಸರ್ ಮನಸ್ತಾಪ? ಈಗ ಮನಸ್ತಾಪ ಗಿನಸ್ತಾಪ ಎಲ್ಲ ಏನೂ ಇಲ್ಲ ಮೇಡಮ್. ಸಿನಿಮಾ ರಿಲೀಸ್ ಆಗಿದೆ, ಎಕ್ಸ್ಟ್ರಾಡಿನರಿ ಪಾಸಿಟಿವ್ ರಿಪೋರ್ಟ್, ಪಾಸಿಟಿವ್ ಆಗಿ ಮಾತಾಡೋಣ. ಎಲ್ಲ ಕಡೆ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾ ಇದೆ, ಅದ್ಭುತವಾದಂಥ ರಿಪೋರ್ಟ್ ಇದೆ. ಒಂದು ದೊಡ್ಡ ವಿಜಯನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ. ಎಲ್ಲ ಕಡೆ ಹೌಸ್ಫುಲ್ ಆಗಿದೆ. ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ, ಆಂಧ್ರದಲ್ಲಿ ಅಂತ ಎಕ್ಸ್ಟ್ರಾಡಿನರಿ ರಿಪೋರ್ಟ್ ಬಂದಿದೆ. ಬೇರೆ ಸ್ಟೇಟ್ಸ್ ಅಲ್ಲಿ ನಿಮ್ಗೆ ಏನು ಸಿಕ್ಕಿದೆ? ತಮಿಳ್ನಾಡಲ್ಲಿ ಎಕ್ಸ್ಟ್ರಾಡಿನರಿ ರಿಪೋರ್ಟ್ ಬಂದಿದೆ. ಇನ್ನು ಯಾವುದೋ ಹಿಂದಿಯಿಂದ ಇದಾಗಿ ಬಂದಿಲ್ಲ ನಮಗೆ, ಬಟ್ ನಮ್ಮ ಕರ್ನಾಟಕ ಹೈದರಾಬಾದ್ ಅಂತೂ ಎಕ್ಸ್ಟ್ರಾಡಿನರಿ ರಿಪೋರ್ಟ್ ತುಂಬಾ ಅದ್ಭುತ. ಜಪಾನ್ ಅಂಡ್ ಕೊರಿಯಾ ರಿಲೀಸ್ ಆಗ್ತಾ ಇದೆ ಅಂತ ಕೇಳ್ಪಡ್ತೇವೆ ಲ್ಯಾಂಗ್ವೇಜ್ ಅಲ್ಲಿ, ಬಟ್ ಅಲ್ಲಿ ಏನು ರಿಪೋರ್ಟ್ ಏನು ವಿಷಯ? ಇಲ್ಲ, ಅದು ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಅಂತ ಅನ್ಕೋತೀನಿ ಮೇಡಮ್. ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಾ ಇದೆ ಅಲ್ಲಿ, ಜಪಾನ್ ಅಂಡ್ ಕೊರಿಯಾ ಅಲ್ಲಿ. ಸರ್, ಈಗ ನೋಡಿದ ಪ್ರತಿಯೊಬ್ಬರು ಒಂದೊಂದು ಪೈಸಾ ವಸೂಲು ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಒಂದೊಂದು ಫ್ರೇಮ್ಗೆ ನೀವು ಖರ್ಚು ಮಾಡಿದ್ದಕ್ಕೆ ನ್ಯಾಯ ಸಿಕ್ಕಿದೆ ಅನ್ನೋದಾರೆ, ನಿಮ್ಗೆ ಏನು ಅನ್ಸಿತ್ತು ಸರ್? ನೀವು ಆಡಿಯನ್ಸ್ ಜೊತೆ ಕೂತ್ಕೊಂಡು ಕಂಪ್ಲೀಟ್ ನೋಡಿದ್ರ, ಪ್ರೊಜೆಕ್ಟ್ ರೂಮಲ್ಲಿ ನೀವು ನೋಡ್ತಾ ಇದ್ರ ಕಂಪ್ಲೀಟ್, ಅವ್ರ ರಿಯಾಕ್ಷನ್ ನೋಡ್ತಾ ಇದ್ರ, ಸಿನಿಮಾನು ನೋಡ್ತಾ ಇದ್ರ? ಅಂದರೆ ಇವಾಗ ಯಾರೋ ಒಂದು ಇಬ್ಬರು ಬಂದು ಬಿಡುಗರು ನಾನು ಕೊಟ್ಟಿರೋ ಕಾಸು ಅದೊಂದು ಫಸ್ಟ್ ಫೈಟ್ಗೆ ಮುಗಿದೋಯ್ತು ಅಂತ ಅಂದ್ಬಿಟ್ಟಂದ. ಅಂದರೆ ಆ ಥರ ತಂದಾಗ ತುಂಬ ಖುಷಿಯಾಗುತ್ತೆ. ಇಡೀ ಸಿನಿಮಾ ಅವನೊಂದು 20-25 ನಿಮಿಷದಲ್ಲಿ ಬರೋ ಅಂಥದ್ದು ಒಂದು ಫೈಟ್, ಆ ಫೈಟ್ಗೆ ಹಂಗೆ ಅಂದ್ಬಿಟ್ಟು ಹೋಗ್ತಾನೆ ಅಂತಂದಾಗ ಇಡೀ ಸಿನಿಮಾಗೆ ಬರ್ತಾ ಇರೋ ರೆಸ್ಪಾನ್ಸು ನಿಜವಾಗ್ಲೂ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ಶೋಸ್ ಎಷ್ಟು ಮಾಡ್ಬೇಕು ಅನ್ಕೊಂಡಿದ್ರೆ ಈಗ ಪರ್ ಡೇ? ಇವತ್ತು ಆ್ಯಕ್ಚುಲಿ 1700 ಶೋನೋ 1700 ಶೋನೋ ಏನೋ ಇದೆ ಓನ್ಲಿ ಕರ್ನಾಟಕದಲ್ಲಿ. ಸರ್, ಇನ್ನೊಂದು ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ಫಸ್ಟ್ ನೀವು ಮಾಡಿದ್ರ, ಬಟ್ ರಿಲೀಸ್ ಯಾಕೆ ಆಂಧ್ರದಲ್ಲಿ ರಿಲೀಸ್ ಮಾಡಿದ್ರು? ಇಲ್ಲ ಇಲ್ಲ, ಅಂದ್ರೆ ಇಲ್ಲ ಇಲ್ಲ ಇಲ್ಲ, ಏನಕ್ಕೆ ಅಂತಂದ್ರೆ ನಮ್ಮ ಜನಗಳು ಯಾವಾಗ್ಲೂ ನಮ್ಮನ್ನ ಪ್ರೀತಿಸ್ತಾರೆ, ಎತ್ತುತ್ತಾರೆ, ಮೆರೆಸ್ತಾರೆ. ಇವಾಗ ಅವ್ರು ಬರ್ತಾ ಇರೋ ರೆಸ್ಪಾನ್ಸೇ ನಮ್ಗೆ ಅದನ್ನ ಬೇರೆ ಇದ್ರಲ್ಲಿ ಹೇಳಕ್ಕಾಗಲ್ಲ. ಬಟ್ ಹೊರ ರಾಜ್ಯದಲ್ಲಿ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದ್ರಿಂದ ಅಲ್ಲಿಂದ ಏನ್ ಬರುತ್ತೆ ರೆಸ್ಪಾನ್ಸ್ ಅನ್ನೋದು ನಮ್ಗೆ ಬೇಕಾಗಿತ್ತು. ಹಂಗಾಗಿ ಅಲ್ಲಿಗೆ ಫಸ್ಟ್ ಶೋ ಕೊಟ್ಟಿದ್ವಿ ಅಷ್ಟೇ, ಅದು ಬಿಟ್ಟು ಇನ್ಯಾವುದೇ ಥರದ್ದು ಉದ್ದೇಶ ಇಲ್ಲ. ಏನಕ್ಕೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಎ ಪಿ ಅರ್ಜುನ್ ಏನು ಸಿನಿಮಾ ಮಾಡ್ತಾನೆ, ಧ್ರುವ ಏನು ಸಿನಿಮಾ ಮಾಡ್ತಾನೆ, ಅವರಿಬ್ಬರು ಕಾಂಬಿನೇಷನಲ್ಲಿ ಹೆಂಗೆ ಸಿನಿಮಾ ಬರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಬಟ್ ಹೊರ ರಾಜ್ಯದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ಹಂಗಾಗಿ ಫಸ್ಟ್ ಅಲ್ಲಿಗೆ ಫ್ಯಾನ್ ಶೋ ಕೊಟ್ಟಿದ್ದು. ಸರ್, ಇಲ್ಲ ಮಧ್ಯದಲ್ಲಿ ಸರ್ ಸ್ವಲ್ಪ ಸ್ಕ್ರೀನು ಮತ್ತು ಸೌಂಡು ಬಿ ಜಿ ಎಮ್ ಎಲ್ಲ ಚೆನ್ನಾಗಿತ್ತು, ಬಟ್ ಅದು ಎಫೆಕ್ಟ್ ಇಲ್ಲ ಇಲ್ಲ, ಅದು ಇದು ನರ್ತಕಿ ಥಿಯೇಟ್ರದ್ದು ಸ್ವಲ್ಪ ಸ್ಕ್ರೀನ್ ಪ್ರಾಬ್ಲಮ್ ಇದೆ, ಮತ್ತು ಸ್ವಲ್ಪ ಇದು ಏನು ಪ್ರೊಜೆಕ್ಟ್ರದ್ದು ಸ್ವಲ್ಪ ಬ್ಲರ್ ಬ್ಲರ್ ಇದಾಗ್ತಾ ಇತ್ತು, ಅದನ್ನು ಹೇಳಿದ್ದೀವಿ. ಸೌಂಡು ಮತ್ತು ಅದು ಎರಡನ್ನೂ ನೆಕ್ಸ್ಟ್ ಶೋಗೆ ಕರೆಕ್ಟ್ ಮಾಡಿಸ್ತೀವಿ. ನೆಕ್ಸ್ಟ್ ಶೋ ಇಲ್ಲ ಅಂದ್ರೆ ನಾಳೆಗಂತೂ 100% ಕರೆಕ್ಟ್. ಸರ್, ಎಲ್ಲ ಚೆನ್ನಾಗಿದೆ, ಬಟ್ ಎಲ್ಲ ಒಂದು ಮೂಲೆಯಲ್ಲಿ ತುಣುಕು ಇದಾದ್ರೆ ಇಲ್ಲ ಇಲ್ಲ, ನಮಗೆ ಫಸ್ಟ್ ಶೋ ಮಾರ್ನಿಂಗ್ ಶೋಲ್ಲೇ ಗೊತ್ತಾಯ್ತು. ಅಲ್ಲಿ ಹೋಗಿ ಅದನ್ನೆಲ್ಲ ಜಗಳ ಮಾಡ್ಕೊಂಡು ಎಲ್ಲ ಏನೇನೋ ಆಗ್ತಾ ಇತ್ತು ಅದನ್ನ ಅದನ್ನ ಹೇಳಿ ಅದನ್ನ ನಾವೇ ಎಲ್ಲ ಕ್ಲೀನ್ ಮಾಡಿ ಮಾಡಿಸಿದೀವಿ. ನಾಳೆಯಿಂದ 100% ಚೆನ್ನಾಗಾಗುತ್ತೆ, ಇಲ್ಲಾಂದ್ರೆ ಇದು ಫಸ್ಟ್ ಶೋ ಇಂದನೇ ಕರೆಕ್ಟ್ ಆಗುತ್ತೆ 4 ಗಂಟೆಗೆ. ಎಲ್ಲ ಈಗ ನೆಗೆಟಿವ್ ಮಾತಾಡುವಂಥದ್ದು ಏನಿಲ್ಲ, ಓನ್ಲಿ ಪಾಸಿಟಿವ್. ಯಾಕೆಂದ್ರೆ ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ, ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಅಂದ್ರೆ ಆಬ್ವಿಯಸ್ಲಿ ಖುಷಿ ಇದ್ದೇ ಇರುತ್ತಲ್ಲ. ಮಾರ್ಟಿನ್ ಸಿನಿಮಾ ಮಾಡಾದ್ಮೇಲೆ ಮಾರ್ಟಿನೇ ತಾನೇ ಇಷ್ಟ, ಇನ್ಯಾರು ಇಷ್ಟ ಆಗ್ತಾರೆ? ಮಾರ್ಟಿನೇ ಇಷ್ಟ, ಅವರೇ ಇಷ್ಟ. ಫ್ಯಾನ್ಸ್ ಎಲ್ಲ ಕೇಳ್ತಾ ಇದ್ರು ಸರ್ ಪಾರ್ಟ್ 2 ಬರ್ಲೇಬೇಕು ಅಂತ ಹೇಳ್ತಾ ಇದ್ರು ರಿಯಾಕ್ಷನ್ ಕೇಳುವಾಗ. ಸೊ ನೀವೀಗ ಹೇಳಲೇಬೇಕು ಸರ್ 100% ಮುಂದಿನ ದಿನಗಳಲ್ಲಿ ಎಲ್ಲಾನು ನೋಡಿಕೊಂಡು ಯಾವ ರೀತಿ ಇದೆಲ್ಲ ಧ್ರುವಂದು ಅಷ್ಟು ಸಿನಿಮಾಗಳಿದೆ ಯಾವ್ದೆಲ್ಲಾನು ನೋಡಿಕೊಂಡು ಯಾವಾಗ ತರಬೇಕಂತ ಡಿಸೈಡ್ ಮಾಡಿ. ಕನ್ನಡ ಅನ್ನೋ ತಕ್ಷಣ ನೀವು ಕುಂಕುಮ ಅರ್ಶನ ತೋರಿಸಿದ್ದೆ ಅದೊಂದು, ಮತ್ತೆ ಎಲ್ಲೋ ಸಿ ಹೋಗಿ ನಮ್ಮ ಫ್ಲಾಗ್ ಹಾರಿಸಿದ್ದೊಂದು, ಅಂದ್ರೆ ಅಲ್ಲಿ ಎಲ್ಲ ನಮ್ಗೆ ತಗೊಂಡಿದ್ದ ರಿಯಾಕ್ಷನ್ಸ್ ಅಲ್ಲಿ ಗೂಸ್ ಬಂಪ್ಸ್ ಬರ್ತಾ ಇದೆ, ಆ ಥರ ಮೂಮೆಂಟ್ ಸಿಕ್ಕಿದೆ ಅಂತ ನೀವು ಅದನ್ನು ಬೇಕಂತ ಪ್ಲಾನ್ ಮಾಡಿ? ಇಲ್ಲ, ಪ್ಲಾನ್ ಮಾಡಿದ್ದಲ್ಲ, ಕತೆಗೆ ಬೇಕಾಗಿದ್ದಂಥದ್ದನ್ನ ಒಂದನ್ನು ಆ ಥರದ್ದೆಲ್ಲ ಒಂದಷ್ಟು ಸೀನ್ಗಳನ್ನ ಇಟ್ಟಿದ್ವಿ. ಬಟ್ ಆ ಥರದ ಸೀನ್ ಎಲ್ಲ ನೋಡಬೇಕಾದ್ರೆ ಆಡಿಯನ್ಸ್ ನನಗೆ ಒಂದು ತುಂಬ ಜನ ಬಂದು ಹೇಳಿದ್ರು ಒಂದೊಂದು ಸೀನ್ಗಳನ್ನ ನೋಡಿದಾಗ ಆ ಥರದ್ದು ಅನಿಸುತ್ತೆ, ಮೈ ರೋಮಾಂಚನ ಆಗುತ್ತೆ ಅಂತಂದ್ಬಿಟ್ಟು. ಆ ಥರದ್ದು ಸಿನಿಮಾದಲ್ಲಿ ಆ ಎಲಿಮೆಂಟ್ಸ್ ಇದ್ದಾಗಲೇ ಸಿನಿಮಾ ಯಾವುದೇ ರೀತಿ ಇದಿಲ್ದೇ ಮುನ್ನುಗ್ತಾ ಇರುತ್ತೆ. ಆ ಥರದ್ದು ಸೀನ್ಗಳು ಇರಬೇಕು ಆ್ಯಕ್ಚುಲಿ. ಈಗ ಫೈನಲ್ ಆಗಿ ಪ್ರಾಡಕ್ಟ್ ಆಚೆಗೆ ಬಂದಿದೆ, ಆ್ಯಸ್ ಎ ಡೈರೆಕ್ಟರ್ ನೀವು ಇಷ್ಟು ಖುಷಿ? ಎಲ್ಲ ನೋವುಗಳೆಲ್ಲಾನು ಮರೆತು ಖುಷಿ ಪಡ್ತಾ ಇದ್ದೀನಿ ಡಾರ್ಲಿಂಗ್. ಅದಕ್ಕಿಂತ ಇವತ್ತು ಬಂದಿರೋ ಆ ರೆಸ್ಪಾನ್ಸು ಔಟ್ ಆಫ್ ಸ್ಟೇಟಿಂದ ಇರ್ಬೋದು, ನಮ್ಮ ಸ್ಟೇಟಿಂದ ಇರ್ಬೋದು, ನಮ್ಮ ಜನ ಕೊಡ್ತಾ ಇರೋದಾಗ್ಬೋದು, ಮತ್ತು ಎಲ್ಲ ಕಡೆ
ಎಲ್ಲಾ ಶೋಸ್ ಹೌಸ್ಫುಲ್ ಆಗ್ತಾ ಇದೆ. ಇದಕ್ಕಿಂತ ಒಬ್ಬ ನಿರ್ದೇಶಕನಿಗೆ ನಾವು ಮಾಡಿದ ಸಿನಿಮಾಗೆ ಇದಕ್ಕಿಂತ ಪ್ರಶಂಸೆ ಇನ್ನೇನು ಬೇಕಾಗಿಲ್ಲ ಅಂತ. ಇಲ್ಲ ಇಲ್ಲ, ಪ್ಯಾನ್ ವರ್ಲ್ಡ್ ಪ್ಯಾನ್ ಇಂಡಿಯಾ ಮೂವೀಸ್ ಇನ್ನೊಂದು ಹೇಳ್ತೀನಿ ಕೇಳಿ, ಪ್ಯಾನ್ ವರ್ಲ್ಡ್ ಪ್ಯಾನ್ ಇಂಡಿಯಾ ಇದೆಲ್ಲ ನಮಗೆ ಗೊತ್ತಿಲ್ಲ. ಸಿನಿಮಾನ ತುಂಬಾ ಶ್ರದ್ಧೆಯಿಂದ, ಸಣ್ಣ ಸಿನಿಮಾನ ದೊಡ್ಡ ಸಿನಿಮಾನ ತುಂಬಾ ಶ್ರದ್ಧೆಯಿಂದ ಅದ್ಭುತವಾಗಿ ಒಂದು ಮೇಕಿಂಗ್ ಮಾಡಬೇಕು ಅಂತ ಅನ್ಕೊಂಡು ಮಾಡಿದ್ವಿ. ಅದನ್ನ ಜನ ಈ ರೀತಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತಂದಾಗ ಅದೆಲ್ಲ ಅವ್ರಿಗೆ ಸೇರಿದ್ದು. ನಾವು ನಮ್ಮ ಕೆಲಸ ಮಾಡಿದ್ದೀವಿ, ಸಣ್ಣ ಸಿನಿಮಾ ಆದರೂ ಇದೇ ಮಾಡ್ತೀವಿ. ದೊಡ್ಡ ಸಿನಿಮಾ ಆದಾಗ ಒಂಚೂರು ಶ್ರದ್ಧೆ ಇದೆಲ್ಲ ಜಾಸ್ತಿ ಇರುತ್ತೆ ಹೊರಗಡೆ ಹೋಗ್ಬೇಕು ಅಂದಾಗ. ಆ ಶ್ರದ್ಧೆ ಇಟ್ಟು ಒಂದು ಪ್ಯಾಷನಿಂದ ಮಾಡಿರೋ ಸಿನಿಮಾ ಖಂಡಿತವಾಗ್ಲೂ ಅದಕ್ಕೆ ಜನ ಅದ್ರ ಬಗ್ಗೆ ಬಂದು ಮಾತಾಡ್ತಾ ಇದ್ದಾಗ ನನಗೆ ತುಂಬ ಖುಷಿ. ಯಾಕಂದ್ರೆ ಟ್ಯಾಲೆಂಟೆಡ್ ಡೈರೆಕ್ಟರ್, ಈಗ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಅನ್ನೋ ಕ್ರೇಜ್ ಅಲ್ಲಿ ನೀವು ಒಂದು 3-4 ವರ್ಷಕ್ಕೆ ಒಂದು ಸಿನಿಮಾ ಕೊಟ್ಬಿಟ್ರೆ ತುಂಬಾ ಕಷ್ಟ. ಇಲ್ಲ, ಇನ್ಮೇಲೆ ಹಂಗಾಗಲ್ಲ, ಒಂದೊಂದು ವರ್ಷಕ್ಕೆ ಒಂದೊಂದು ಸಿನಿಮಾ ಆಗುತ್ತೆ. ಬಾಚಿನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.